ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಿನ್ನೆನೇ ವಿಡಿಯೋ ಮಾಡಬೇಕಿತ್ತು, ಕನಕದಾಸರ ಜಯಂತಿ ಅವರ ಬಗ್ಗೆ ಮಾತಾಡಲೇಬೇಕಿತ್ತು, ಮಾತಾಡಿಲ್ಲ, ಕ್ಷಮೆ ಇರಲಿ ಲೇಟಾಗಿದ್ದಕ್ಕೆ. ಇವನೇ ನನ್ನ ಮಗ ಗಿರೀಶ್. ಹಾಯ್ ಮಾಡು ಗಿರಿ ಎಲ್ಲರಿಗೂ ಒನ್ ಟೈಮ್. ಹಾಯ್ ಫ್ರೆಂಡ್ಸ್ ಅನ್ನು. ಕನಕದಾಸರ ಬಗ್ಗೆ ಸ್ನೇಹಿತರೆ ಒಂದೆರಡು ಮಾತಾಡಬೇಕಿತ್ತು. ಸ್ನೇಹಿತರೆ, ಕನಕದಾಸರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ 1509 ಹುಟ್ಟುತ್ತಾರೆ. ಸ್ನೇಹಿತರೆ, ಇವರ ತಂದೆಗೆ ತುಂಬ ದಿನ ಮಕ್ಕಳಿರಲಿಲ್ಲ, ಆದ್ದರಿಂದ ಅವರು ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ಕೊಂಡಿರ್ತಾರೆ, ಸ್ವಾಮಿ ನನಗೆ ಮಕ್ಕಳನ್ನು ಕರುಣಿಸು ಅಂತ ಹೇಳಿಬಿಟ್ಟು. ಆಗ ತಿಮ್ಮಪ್ಪನಿಗೆ ನಡ್ಕೊಳ್ತಿದ್ದಂಥ ಟೈಮಲ್ಲಿ ಕನಕದಾಸರು ಹುಟ್ಟುತ್ತಾರೆ. ಆಗ ತಿಮ್ಮಪ್ಪನ ಹೆಸರನ್ನೇ ಕನಕದಾಸರಿಗೆ ಇಡ್ತಾರೆ, ತಿಮ್ಮಪ್ಪನಾಯ್ಕ ಅಂತ ಹೇಳಿ. ಸ್ನೇಹಿತರೆ, ಇದಾದ ಮೇಲೆ ಅವರು ಡಣಾಯಕರಾಗಿದ್ದರು. ಡಣಾಯಕರು ಅಂತಂದರೆ ವಿಜಯನಗರದಿಂದ ಗೋವಾಗೆ ಹೋಗುವ ಹೆದ್ದಾರಿ ಅದೇ ಬಾಡ ಗ್ರಾಮದಲ್ಲಿ ಹೋಗ್ತಾ ಇತ್ತು. ಆಗ ಒಂದು ತುಗಡಿಗೆ ಸೇನಾಧಿಪತಿ ಆಗಿದ್ದರು ಕನಕದಾಸರು. ಅವರ ತಂದೆ ಡಣಾಯಕರಾಗಿದ್ದರು, ಹಾಗಾಗಿ ಅವರು ಕೂಡ ಅದನ್ನೇ ಒಂದು ವೃತ್ತಿಯನ್ನು ಮಾಡ್ಕೊಂಡು ಹೋದರು. ಸ್ನೇಹಿತರೆ, ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇವರು ಸೇನಾಧಿಪತಿಯಾಗಿದ್ದವರು ಯಾಕೆ ಈ ರೀತಿಯಾದಂತಹ ಶ್ರೇಷ್ಠ ದಾಸಶ್ರೇಷ್ಠರಾದರು, ಸಮಾಜವನ್ನು ಸುಧಾರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಅಂದರೆ, ಕೆಲವೊಂದು ಯುದ್ಧಗಳಿಂದ ಅವರು ಬೇಸತ್ತು ವೈರಾಗ್ಯವನ್ನು ಶುರು ಮಾಡ್ತಾರೆ. ವೈರಾಗ್ಯ ಅಂದರೆ, ಆಗ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಇವರು ಸೇನಾಧಿಪತಿ ಆಗಿದ್ದು ಅಂದರೆ ಅವರ ಎಂಡವರಲ್ಲಿ ಬರ್ತಾ ಇತ್ತು ಆ ಒಂದು ಬಾಡ ಗ್ರಾಮ. ಸ್ನೇಹಿತರೆ, ಇವರು ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ಇನ್ನೂ ಅನೇಕ ಕೃತಿಗಳು ಲಭ್ಯ ಇಲ್ಲ. ಅದು ಎಷ್ಟು ಕೃತಿಗಳನ್ನ ಬರೆದಿದ್ದಾರೋ ಅದರಲ್ಲಿ ಸಿಕ್ಕಿರೋ ಅಷ್ಟು ಕೃತಿಗಳನ್ನ ಮಾತ್ರನೇ ಇವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಲ್ವಾ. ಸಂಗ್ರಹ ಆಗದೇ ಇರುವಂತಹ ಅದೆಷ್ಟೋ ಕೃತಿಗಳು ನಶಿಸಿ ಹೋಗಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ನಮ್ಮಂತಹ ಆಧುನಿಕ ಜಗತ್ತಿನ ಯುವಕರು ಏನು ಮಾಡಬೇಕು ಅಂದರೆ, ಇಂತಹ ದಾರ್ಶನಿಕರ ಕೃತಿಗಳನ್ನ ಏನು ಮಾಡಬೇಕು ಅಂದರೆ ಸಂಗ್ರಹ ಮಾಡಿಟ್ಟು ಮುಂದಿನ ಪೀಳಿಗೆಗೆ ಇವರ ಬಗ್ಗೆ ಹೇಳಬೇಕು. ಸ್ನೇಹಿತರೆ, ಒಂದು ಶ್ರೇಷ್ಠದಾದಂತಹ ಕೃತಿ ಅಂದರೆ, ಕೃತಿ ಅನ್ನೋದಕ್ಕಿಂತ ಅದೊಂದು ಪದ್ಯ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಅದರಲ್ಲಿ ಒಂದು 4 ಹಿನ್ನೆಲೆ ಕಥೆಗಳನ್ನ ಪ್ರಸ್ತಾಪ ಮಾಡ್ತಾರೆ ಅವರು. ಯಾವುದು ಅಂದರೆ, ಕಡು ಕೋಪದಿಂಕಳನ್ನು ಕಡುಗ ಕೈಯಲ್ಲಿ ಪಿಡಿದು ನಿನ್ನೊಡೆಯ ನೆಲ್ಲಿಹನೆಂದು ಕಂಬವನ್ನು ಜಡಿಯೇ, ದೃಢ ಭಕುತಿಯಂ ಶಿಶುವು ಬಿಡದೆ ನಿನ್ನನ್ನು ಜಪಿಸೆ, ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೇ ಅನ್ನೋ ಒಂದು ಸಾಲನ್ನು ಬರೀತಾರೆ. ಅಂದರೆ ಭಕ್ತ ಪ್ರಹ್ಲಾದನ ಸ್ಟೋರಿಯನ್ನು ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಭಕ್ತ ಪ್ರಹ್ಲಾದ ಹರಿಯನ್ನು ಜಪಿಸ್ತಾ ಇರ್ತಾನೆ, ಆದರೆ ತಂದೆಯಾದಂತಹ ಹಿರಣ್ಯಕಶಿಪು ಅದಕ್ಕೆ ವಿರೋಧವಾಗಿರ್ತಾನೆ. ಕೋಪದಿಂದ ಅಲ್ಲೊಂದು ಕಂಬವನ್ನು ಹೊಡೆದಾಗ ಅಲ್ಲೇ ಬಾಗಿಲನ್ನು ತೆಗೆದು ಆ ಸ್ತಂಭದಿಂದ ಉದ್ಭವ ಆಗಿ ಆ ಶಿಶುವನ್ನು ಕಾಪಾಡಿದೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಮತ್ತು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದೊದಗಿದೆಯೋ ನರಹರಿಯೇ ಅಂತಂದರೆ, ಕರಿರಾಜ ಅಂದರೆ ಗಜೇಂದ್ರ, ಗಜೇಂದ್ರ ಅಂದರೆ ಆನೆ. ಆನೆ ನೀರು ಕುಡಿಯಲು ಹೋದಾಗ ಮೊಸಳೆ ಆನೆಯ ಕಾಲನ್ನು ಹಿಡ್ಕೊಳ್ಳುತ್ತೆ, ಅಲ್ಲಿ ಕೂಡ ಹರಿ ಪ್ರತ್ಯಕ್ಷನಾಗಿ ಆ ಆನೆಯನ್ನು ಕಾಪಾಡ್ತಾನೆ. ಆ ಒಂದು ಪ್ಯಾರವನ್ನು ಇಟ್ಟಿದ್ದಾರೆ. ಮತ್ತು ದ್ರೌಪದಿ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ ಶ್ರೀಕೃಷ್ಣನ ನೆನೆದಾಗ ಆಗ ಕೂಡ ಶ್ರೀಕೃಷ್ಣ ಆಕೆಯ ಮಾನವನ್ನು ಕಾಪಾಡಲಿಕ್ಕೆ ಅಂತ ಸೀರೆಯನ್ನು ಬಿಡ್ತಾನಲ್ಲ, ಆ ಒಂದು ಪ್ರಸಂಗವನ್ನು ಕೂಡ ಅವರು ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ತುಂಬ ಕೃತಿಗಳನ್ನ ಬರೆದಿದ್ದಾರೆ, ಆದರೆ ನಮ್ಮ ಆಧುನಿಕ ಜಗತ್ತಿಗೆ ಕೆಲವೇ ಕೆಲವು ಕೃತಿಗಳು ಸಿಕ್ಕಿದ್ದಾವೆ. ನಾವು ಆಧುನಿಕ ಮನುಷ್ಯರು
ಸ್ವಲ್ಪ ಇನ್ನೂ ಅದನ್ನು ಸಂಗ್ರಹ ಮಾಡಬೇಕು. ಆದರೆ ಸಂಗ್ರಹ ಈಗ ಸಿಗೋದು ಅನುಮಾನ ಇರ್ಬೋದು. ಆದರೆ ಎಷ್ಟು ಸಂಗ್ರಹ ಆಗಿದೆಯೋ ಅಷ್ಟನ್ನಾದರೂ ಕೂಡ ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕು. ಈ ಕನಕದಾಸರಂತಹ ಶ್ರೇಷ್ಠರು ತುಂಬ ಹಲವಾರು ಜನ ಇದ್ದೇ ಇರ್ತಾರೆ. ಅಂದರೆ ನಮಗೆ ಇಂಪಾರ್ಟೆಂಟ್ ವ್ಯಕ್ತಿಗಳು ಮಾತ್ರನೇ ನಮಗೆ ಸಿಕ್ಕಿರ್ತಾರೆ. ಇಂತಹ ಕನಕದಾಸರು ಇನ್ನೂ ಅನೇಕ ಜನ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಾರೆ ಸ್ನೇಹಿತರೆ. ಎಷ್ಟೋ ಜನ ಇತಿಹಾಸ ಇಲ್ದಿರ, ಅವ್ರ ಬಗ್ಗೆ ಹೇಳರಿಲ್ದಿರ, ಅವರು ಇದಾಗಿ ಹೋಗಿರ್ತಾರೆ. ಆದರೆ ಕೆಲವಾರು ಕನಕದಾಸರು, ಪುರಂದರದಾಸರು, ಬಸವೇಶ್ವರರು, ಈ ಶಂಕರಾಚಾರ್ಯರು, ಈ ತರಹದ ದಾರ್ಶನಿಕರ ಕಥೆಗಳು ಇನ್ನೂ ಕೂಡ ಜೀವಂತವಾಗಿದೆ. ಅಂದರೆ ಅವರು ಆ ಕಾಲದಲ್ಲಿ ಸೃಷ್ಟಿ ಮಾಡಿದ್ದ ಒಂದು ವರ್ಚಸ್ಸು ಏನಿತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ, ಕನಕದಾಸರ ಜಯಂತಿಯನ್ನಷ್ಟ ಮಾಡೋದಲ್ಲ, ಅವರ ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸ್ಕೋಬೇಕು. ಏನಪ್ಪ ಅಂದರೆ, ಕುಲ ಕುಲವೆಂದು ಒಡೆದಾಡದರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲೀರ ಅಂತ ಹೇಳಿಬಿಟ್ಟು ಕನಕದಾಸರು ಹೇಳಿದ್ದಾರೆ. ಆದರೆ ಈಗಿನ ಜನ ಒಡೆದಾಡ್ತಿರೋದೇ ಕುಲಕ್ಕೋಸ್ಕರ. ನಮ್ಮ ಜಾತಿಗೆ ಎಸ್ ಸಿ ಕೊಡಿ, ನಮ್ಮ ಜಾತಿಗೆ ಎಸ್ ಟಿ ಕೊಡಿ, ನಮ್ಮ ಜಾತಿಗೆ ಅದು ಕೊಡಿ ಇದು ಕೊಡಿ, ಈ ಥರನೇ ಒಡೆದಾಟಗಳಾಗ್ತಾ ಇದೆ. ಮತ್ತು ನೀವು ಇನ್ನೂ ನೋಡಿರ್ಬೋದಲ್ಲ, ಜಾತಿ ಜಾತಿಗಳ ಮಧ್ಯೆ ಜಗಳ ಬಂದು ಅದು ಏನೇನಾಗೋಯ್ತು, ಜೀವಾವಧಿ ಶಿಕ್ಷೆ ಎಲ್ಲ ಬಂದೋಗ್ಬಿಡ್ತು. ಆ ಮಟ್ಟಿಗಿನ ಒಂದು ಜಾತಿ ಸಂಘರ್ಷ ಈಗಿನ ಕಾಲದಲ್ಲೇ ಎಷ್ಟಿದೆ. ಸಂವಿಧಾನ ಎಲ್ಲ ಬಂದರೂ ಕೂಡ ಆಗಿನ 500 ವರ್ಷಗಳ ಹಿಂದೆ ಕನಕದಾಸರು ಇದ್ದಂತಹ ಸಮಯದಲ್ಲಿ ಎಷ್ಟು ಜಾತೀಯತೆ ಇರಬೇಡ ಲೆಕ್ಕ ಹಾಕಿ ಅದರ ವಿರುದ್ಧ ನಿಂತು ಕೀರ್ತನೆಗಳನ್ನು ಬರೆಯೋದು ಅಂದರೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಪುರಂದರದಾಸರು ಕೂಡ ಅದೇ ಹೇಳಿದ್ದಾರೆ. ಕನಕದಾಸರು ಒಂದ್ ಕಡೆ ಹೇಳ್ತಾರೆ, ಬೆಟ್ಟದ ತುದಿಯಲ್ಲೊಂದು ಮನೆಯ ಮಾಡಿ ಕಾಡು ಮೃಗಗಳು ಮೃಗ ಕಗಗಳಿಗೆ ಗಂಜಿದಡೆ ಎಂತಯ್ಯ. ಅಂದ್ರೆ ನೀನು ಒಂದು ಅಂದ್ರೆ ಅದೊಂದೇ ಅಂತ ಬರೋದಿಲ್ಲ, ಇಲ್ಲಿ ನೀನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಲಿಕ್ಕೆ ಅಂತ ಹೋದ ಮೇಲೆ ಅಲ್ಲಿ ಬರುವಂತ ಕಷ್ಟಗಳಿಗೆ ನೀನು ಅಂಜಬೇಡ, ಧೈರ್ಯದಿಂದ ಮುನ್ನುಗ್ಗು ಅನ್ನೋ ಒಂದು ಅರ್ಥದಲ್ಲಿ ಅವರು ಬರೆದಿರೋದು. ಸಾಗರದ ದಡದಲ್ಲಿ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಅಲೆಗಳಿಗಂಜಿದಡೆ ಎಂತಯ್ಯ. ನಿನ್ನ ಪರಿಸ್ಥಿತಿನೇ ಹಂಗಿರುವಾಗ ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ಯಾಕೆ ಅಂಜಬೇಕು ಅನ್ನೋ ಮಾತನ್ನ ಕನಕದಾಸರು ಹೇಳಿದ್ದಾರೆ ಸ್ನೇಹಿತರೆ. ತುಂಬಾ ಅನೇಕ ಕೃತಿಗಳನ್ನ ಅವರು ಬರೆದಿದ್ದಾರೆ. ನನಗೆ ಪ್ರತಿಯೊಂದು ಕೃತಿಯನ್ನು ಕೂಡ ಓದಿ ವಿವರಣಾತ್ಮಕವಾಗಿ ಹೇಳೋ ಆಸೆ, ಆದರೆ ಸಮಯ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ಕನಕದಾಸರ ಕೀರ್ತನೆಗಳನ್ನ ಓದಿ ಮತ್ತೆ ನೀವು ಕೂಡ ಅವರ ಆದರ್ಶಗಳನ್ನು ಪಾಲಿಸಿ. ಮತ್ತೆ ಕನಕದಾಸರು ಯಾವತ್ತೂ ಕೂಡ ಜಾತಿ ಜಾತಿ ಅಂತ ಒಡೆದಾಡಿ ಅಂತ ಹೇಳಿಲ್ಲ. ಆದರೆ ಕನಕದಾಸರು ಇವತ್ತು ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಹೇಳಿಬಿಟ್ಟು ಅವ್ರನ್ನ ಅವ್ರವ್ರ ಜಾತಿಗೆ ಸೇರಿಸ್ಕೊಂಡು ಕೆಡಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಇಡೀ ದೇಶದ ಆಸ್ತಿ. ಅವರ ಕೀರ್ತನೆಗಳನ್ನು ಇಡೀ ದೇಶ ಕೇಳಬೇಕು ಹಂಗಿದ್ದಾವೆ ಸ್ನೇಹಿತರು. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.